जय जय पंचमसाली जय जय पंचमसाली। विश्वगुरु बसवण्ण अवरिगे जय वागलि। वीर रानी कित्तूर चन्नम्मन अवरिगे जय वागलि। जय पंचमसाली जय जय पंचमसाली। नमस्कार बंधुगळे, नाळे दिनांक 13 11 2022 ನಾವು ಗೋಕಾಕ್ ನಾಡಿನಲ್ಲಿ ಪಂಚಮಸಾಲಿ ಸಮಾಜದ ಬೃಹತ್ ಸ್ವಾಭಿಮಾನಿ ಸಮಾವೇಶವನ್ನು ಇಟ್ಕೊಂಡಿರುವಂಥ ವಿಷಯ ತಮಗೆಲ್ಲ ಗೊತ್ತಿದೆ. ಆ ಕಾರ್ಯಕ್ರಮದ ಸಿದ್ಧತೆ ಹಿನ್ನೆಲೆಯಲ್ಲಿ ತಮ್ಮೆಲ್ಲರಿಗೂ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದೇನೆಂದರೆ, ಈ ಗೋಕಾಕ್ನ ನ್ಯೂ ಇಂಗ್ಲಿಷ್ ಸ್ಕೂಲ್ ಆವರಣದಲ್ಲಿ ನಮ್ಮ ಸಮಾವೇಶ ನಡೆಯೋದಿದೆ. ನ್ಯೂ ಇಂಗ್ಲಿಷ್ ಸ್ಕೂಲ್ನ ಎದುರುಗಡೆ ಇರತಕ್ಕಂಥ ಜೆ ಎಸ್ ಎಸ್ ಕಾಲೇಜಿನ ಆವರಣದಲ್ಲಿ ನಮ್ಮ ಸಮಾಜದ ಬಂಧುಗಳೇನು ಬರ್ತಾರೆ ಆ ಎಲ್ಲರಿಗೂ ವಾಹನದ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ. ಅಲ್ಲಿ ವಾಹನದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಅಲ್ಲಿ ಮಾಡಿ ಅಲ್ಲಿಂದ ಅದರ ಹಿಂದುಗಡೆನೇ ಊಟದ ವ್ಯವಸ್ಥೆಯನ್ನು ಕೂಡ ಎಲ್ಲರಿಗೂ ಮಾಡಿದೆ. ಮಹಾಪ್ರಸಾದದ ವ್ಯವಸ್ಥೆ ಇದೆ, ತಾವೆಲ್ಲರೂ ಅದರ ಉಪಯೋಗ ತಗೊಳ್ಬೇಕು. ತಾವೆಲ್ಲರೂ ಸರಿಯಾಗಿ ಮಧ್ಯಾಹ್ನ 1 ಗಂಟೆಗೆ ನಾವು ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸೇರಬೇಕು. ರಾಷ್ಟ್ರವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಮ್ಮ ಶೋಭಾಯಾತ್ರೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ನಾವು ಬಸವೇಶ್ವರ ವೃತ್ತಕ್ಕೆ ಬಂದು ವಿಶ್ವಗುರು ಬಸವಣ್ಣವರ ಪ್ರತಿಮೆಗೆ, ಅಶ್ವಾರೂಢ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಶೋಭಾಯಾತ್ರೆ ನ್ಯೂ ಇಂಗ್ಲಿಷ್ ಸ್ಕೂಲ್ ಆವರಣಕ್ಕೆ ಬರ್ತದೆ. ಈ ನ್ಯೂ ಇಂಗ್ಲಿಷ್ ಸ್ಕೂಲ್ ಆವರಣದಲ್ಲಿ ಭಾಳ ಬೃಹತ್ ಪ್ರಮಾಣದ ಒಂದು ಪಂಚಮಸಾಲಿ 2A ಮೀಸಲಾತಿ ಹೋರಾಟದ ಪ್ರತಿಜ್ಞಾ ಸಭೆ ನಡೆದಿದೆ. ಈ ಸಭೆಗೆ ರಾಜ್ಯದ ನಮ್ಮ ಗೌರವಾನ್ವಿತ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಜಯಾನಂದ್ ಕಾಶ್ಯಪ್ನವರವರು ಮತ್ತು ಪಂಚಮಸಾಲಿ ಸಮಾಜದ ಇನ್ನೊಬ್ಬ ಮುಖಂಡರಾಗಿರ್ತಕ್ಕಂಥ ದಾವಣಗೆರೆಯ ಎಚ್ ಎಸ್ ಶಿವಶಂಕರ್ ಅವರು, ಹಾಗೇ ಬೆಳಗಾವಿ ಜಿಲ್ಲೆಯ ಜನಪ್ರಿಯ ಶಾಸಕಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವಿನಯ್ ಕುಲಕರ್ಣಿ ಅವರು, ಎ ಬಿ ಪಾಟೀಲ್ರು, ಅರವಿಂದ್ ಬೆಲ್ಲದ ಅವರು, ನಮ್ಮ ಜಿಲ್ಲೆಯ ಶಾಸಕರುಗಳಾಗಿರ್ತಕ್ಕಂಥ ಮಹಂತೇಶ್ ದೊಡ್ಡಗೌಡ್ರವರು, ಹಾಗೇ ಇರ್ತಾರೆ. ನಮ್ಮನ್ನೆಲ್ಲ ಉದ್ದೇಶಿ ಮಾತನಾಡೋರದೇ ಅನೇಕರು ಕೂಡ ಕಾರ್ಯಕ್ರಮದಲ್ಲಿ ಇರ್ತಾರೆ. ನಮ್ಮ ಪಂಚಮಸಾಲಿ ಸಮಾಜದ ಜಯ ಮೃತ್ಯುಂಜಯ ಮಹಾಸ್ವಾಮೀಜಿಯವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ತಾರೆ. ಕಾರ್ಯಕ್ರಮಗಳು ನಡೆಯಲಿದೆ. ಹೀಗಾಗಿ ಗೋಕಾಕ್ ಮತ್ತು ಮೂಡಲ್ಗಿ ಈ ಭಾಗದ ನಮ್ಮೆಲ್ಲ ಪಂಚಮಸಾಲಿ ಬಂಧುಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರೋದ್ರ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಮತ್ತು ಅತ್ಯಂತ ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ನಾವು ತಾವೆಲ್ಲ ನಡೆಸಿಕೊಡ್ಬೇಕಂತಕ್ಕಂಥ ವಿನಂತಿಯನ್ನು ನಾನು ಈ ಭಾಗದ ಮುಖಂಡನಾಗಿ, ರಾಜ್ಯಸಭಾ ಸದಸ್ಯನಾಗಿ, ಸಮಾಜದ ಬಂಧುವಾಗಿ ನಿಮ್ಮಲ್ಲೆಲ್ಲರಲ್ಲಿ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ಮಾಡ್ತೀನಿ. ದಯವಿಟ್ಟು ಬನ್ನಿ, ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ. ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಅವರಿಗೆ ಜಯ ವಾಗಲಿ. ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಅವರಿಗೆ ಜಯ ವಾಗಲಿ.